ಮತ್ತೆ ಭಾರತದಲ್ಲಿ 47 ಆಪ್ ಚೈನೀಸ್ ಆ್ಯಪ್ನ ಬ್ಯಾನ್ ಮಾಡಿದ್ದಾರೆ. ಅದರಲ್ಲಿ ಪಬ್ಜಿ ಬ್ಯಾನ್ ಮಾಡಿದ್ದಾರೆ ಅಂತ ತುಂಬಾ ವಿಷ ನ್ಯೂಸ್ ಬಂದಿದೆ. ಬಟ್ ಪಬ್ಜಿ ಆ್ಯಪ್ ಅನ್ನೋದು ಚೈನೀಸ್ ಆ್ಯಪ್ ಅಲ್ಲ, ಇದೊಂದು ಕೊರಿಯನ್ ಆ್ಯಪು. ಬಟ್ ಯಾಕೆ ಇದನ್ನು ಬ್ಯಾನ್ ಮಾಡ್ತಾ ಇದ್ದಾರೆ ಅಂತ ಕಾರಣ ಹುಡ್ಕಕ್ಕೆ ಹೋದರೆ ಅದರಲ್ಲಿ ಒಂದೇ ಒಂದು ಗೊತ್ತಾಗೋ ವಿಷಯ, ಮೇಯ್ನ್ ಆಗಿ ಪಬ್ಜಿ ಅನ್ನೋ ಆ್ಯಪಲ್ಲಿ ಇನ್ವೆಸ್ಟ್ಮೆಂಟು ತುಂಬ ಶೇರ್ ಜಾಸ್ತಿ ಇರೋದು ಚೈನಾದ ಮಾತ್ರನೇ, ಬೇರೆ ಎಲ್ಲಾನು ಕಡಿಮೆ ಇದೆ. ಆ್ಯಪ್ ಹೆಸರಿಗೆ ಮಾತ್ರನೇ ಕೊರಿಯನ್ ಇದೆ, ಮಿಕ್ಕಿದ ಒಳಗಡೆ ಎಲ್ಲ ವಿಷಯನೂ ಎಲ್ಲ ಇನ್ವೆಸ್ಟ್ಮೆಂಟು ಎಲ್ಲ ಶೇರನ್ನು ಚೈನಾದ ಮಾತ್ರನೇ ಇರೋದು. ಅದರಿಂದ ಈ ಆ್ಯಪು ಸೇಫ್ ಇಲ್ಲ, ಈ ಆ್ಯಪಿಂದನೂ ಮುಂದೆ ದೊಡ್ಡ ಪ್ರಾಬ್ಲಮ್ಸ್ ಬರ್ಬೋದು ಅಂತ ಈ ಆ್ಯಪು ಲಿಸ್ಟಲ್ಲಿದೆ. ಬಟ್ ಈ ಆ್ಯಪು ಫುಲ್ ಕಂಪ್ಲೀಟಾಗಿ ಬ್ಯಾಂಡ್ ಆಗುತ್ತಾ ಇಲ್ವಾ ಅನ್ನೋದು ಅತಿ ಶೀಘ್ರದಲ್ಲೇ ನಿಮ್ಗೆ ಹೇಳ್ತೀನಿ. ಆದರೆ ಅದಕ್ಕೆ ಮುಂಚೆ ಈ ಪಬ್ಜಿ ಅನ್ನೋ ಆ್ಯಪು ಇಂದ ಏನೇನು ಪ್ರಾಬ್ಲಮ್ ಆಗಿದೆ ಅನ್ನೋದು ನೋಡೋಣ. ಈ ಪಬ್ಜಿ ಅನ್ನೋದು ಆ್ಯಪಿಂದ ತುಂಬ ಜನ ಮಕ್ಕಳು ತುಂಬ ಹಾಳಾಗೋಗಿದ್ದಾರೆ ಅಂತ ವಿಷಯದಿಂದನೇ ಈಗ ಈ ಆ್ಯಪ್ನ ಬ್ಯಾನ್ ಮಾಡಿದ್ದಾರೆ. ಈ ಪಬ್ಜಿ ಅನ್ನೋ ಆ್ಯಪು ನಾರ್ಮಲಾಗಿ ಗೇಮೇ, ಬಟ್ ಈ ಗೇಮ್ ಯಾವ ಥರ ಅಡಿಕ್ಟ್ ಆಗಿದೆ ಅಂದರೆ ಈ ಗೇಮ್ ಇಲ್ಲದೆ ಇರೋಕ್ಕಾಗಲ್ಲ ಅನ್ನೋ ಪರಿಸ್ಥಿತಿಗೆ ಹೋಗಿದೆ. ತುಂಬ ಜನಕ್ಕೆ ಟಿಕ್ಟಾಕ್ ಇಲ್ಲದೆ ಕೂಡ ಇದ್ದುಬಿಟ್ರು, ಬಟ್ ಈ ಗೇಮ್ ಇಲ್ಲದೆ ಇರೋಕ್ಕಾಗಲ್ಲ ಅನ್ನೋ ಪರಿಸ್ಥಿತಿಗಾಗಿದೆ. ಯಾಕಂದರೆ ಈ ಗೇಮ್ ಅನ್ನೋದು ತುಂಬ ಇಲ್ಲ, ಅತಿ ಮೀರಿ ಹೋಗಿದೆ ಜನರಿಗೆ. ಯಾಕಂದರೆ ಈ ಗೇಮ್ ಅನ್ನೋದು ತುಂಬ ಪರ್ಸ್ನಲಾಗಿ ತಗೊಂಡು ಸ್ವಲ್ಪ ಜನ ಮನೇಲೆಲ್ಲ ಹೋಗಿ ಹೊಡೆದಾಡ್ಕೊಂಡಿದ್ದಾರೆ. ನೀನು ನನ್ನ ಶೂಟ್ ಮಾಡ್ತೀಯ ಅಂತ ರಿಯಲಾಗಿ ಹೋಗಿ ಶೂಟ್ ಮಾಡಿರೋಂಥ ವಿಷಯ ನ್ಯೂಸೆಲ್ಲ ಇದೆ. ಪಬ್ಜಿಯಿಂದ ತುಂಬ ದುಡ್ಡುಗಳ ಹಾಳು ಮಾಡ್ಕೊಂಡಿದ್ದಾರೆ ಅನ್ನೋ ವಿಷಯನೂ ಬಂದಿದೆ. ಅದು ಮಾತ್ರ ಅಲ್ಲ, ಪಬ್ಜಿ ಅನ್ನೋ ಗೇಮು ನಾರ್ಮಲಾಗಿಲ್ಲ, ಈ ಗೇಮು ತುಂಬ ಅಡಿಕ್ಟ್ ಮಾಡ್ತಾ ಇದೆ. ನಮಗೋಸ್ಕರನೇ ಗೇಮ್ ಇರೋದು, ಗೇಮ್ಗೋಸ್ಕರ ನಾವಿಲ್ಲ. ಬಟ್ ಇಲ್ಲಿ ಪರಿಸ್ಥಿತಿ ಹೆಂಗಿದೆ ಅಂದರೆ ಗೇಮ್ಗೋಸ್ಕರ ನಾವಿದ್ದೀವೇನೋ ಅನ್ನೋಂಥ ಪರಿಸ್ಥಿತಿ ಬಂದುಬಿಟ್ಟಿದೆ. ಯಾಕಂದರೆ ಗೇಮ್ ಆ ಲೆವೆಲ್ಗೆ, ಈ ಪಬ್ಜಿ ಅನ್ನೋ ಗೇಮ್ ಆ ಲೆವೆಲ್ಗೆ ಅಡಿಕ್ಟ್ ಆಗಿಬಿಟ್ಟಿದೆ. ಬಟ್ ಈ ಗೇಮು ಬ್ಯಾಂಡ್ ಆಗ್ತಾ ಇದೆ, ಬ್ಯಾಂಡ್ ಕಂಪ್ಲೀಟಾಗಿ ಆಗಿಬಿಟ್ರೆ ಜನರ ಪರಿಸ್ಥಿತಿ ಏನು, ಪಬ್ಜಿ ಪ್ರಿಯರಿಗೆ ತುಂಬಾ ಕಷ್ಟ ಆಗುತ್ತೆ ಅಂತ ಅನಿಸುತ್ತೆ. ಬಟ್ ಆದ್ರೂ ನಮ್ಮ ದೇಶಕ್ಕೋಸ್ಕರ ಪಬ್ಜಿ ಇಲ್ಲದೆ ಇನ್ನೂ ಅದಕ್ಕಿಂತ ದೊಡ್ಡ ದೊಡ್ಡ ಗೇಮ್ಗಳು ಬರುತ್ತೆ. ಬಟ್ ಯಾವುದೇ ಗೇಮ್ ಆಗಲಿ, ಯಾವುದೇ ಇದಾಗಲಿ, ಫುಲ್ ಅಡಿಕ್ಟ್ ಯಾವತ್ತೂ ಆಗೋಕ್ಕೆ ಹೋಗಬೇಡಿ. ಅದರಿಂದ ನಿಮಗೆ ಕಷ್ಟ ಆಗುತ್ತೆ, ಮುಂದಕ್ಕೆ ತುಂಬ ಪ್ರಾಬ್ಲಮ್ಸು ಆಗುತ್ತೆ. ನೆಕ್ಸ್ಟ್ ವೀಡಿಯೋನಲ್ಲಿ 47 ಆ್ಯಪು ಬ್ಯಾನ್ ಮಾಡಿದ್ದಾರೆ ಚೈನೀಸ್ದು. ಆ 47 ಆ್ಯಪ್ ಯಾವುದ್ಯಾವುದು ಅಂತ ನಿಮಗೆ ಲಿಸ್ಟೇ ಕೊಡ್ತೀನಿ. ಅದರಿಗೂ ಈ ವಿಡಿಯೋನ ಮರೀದೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.